ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಹದವಾಗಿ ರುಚಿಯಾಗಿ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಖಾರ ಪೊಂಗಲ್ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಯಾವ ಕಪ್ ಅಥವಾ ಲೋಟ ತೊಗೊಂಡ್ರೂ ಪರವಾಗಿಲ್ಲ. ಹೆಸರುಬೇಳೆನ ಕುಕ್ಕರಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಹೀಗೆ ಹುರ್ಕೊಂಡ್ರೆ ಒಳ್ಳೆ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಪೊಂಗಲ್ ರುಚಿಯಾಗಿರುತ್ತೆ ನೋಡಿ. ಚೆನ್ನಾಗಿ ಹುರಿದಾಗಿದೆ, ಕಲರು ಸಹ ಚೇಂಜ್ ಆಗಿದೆ, ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಎಷ್ಟು ಹೆಸರುಬೇಳೆ ತೊಗೊಂಡಿದ್ದೀವಿ ಅಷ್ಟೇ ಅಕ್ಕಿನ ತೊಗೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವೆರಡನ್ನು ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಅಕ್ಕಿ ಮತ್ತು ಹೆಸರುಬೇಳೆನ 3-4 ಬಾರಿ ನೀರಿನಲ್ಲಿ ತೊಳೆದುಕೊಳ್ಬೇಕು. 3-4 ಬಾರಿ ತೊಳೆದ ನಂತರ ಅಕ್ಕಿನ ಮತ್ತು ಹೆಸರುಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಮಾಡೋದರಿಂದ ಈಸಿಯಾಗಿ ಮಾಡ್ಬೋದು, ಟೈಮು ಸಹ ಸೇವ್ ಆಗುತ್ತೆ. ಈಗ ಯಾವ ಕಪ್ನಲ್ಲಿ ಬೇಳೆ ಮತ್ತು ಅಕ್ಕಿನ ಮೆಷರ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದೇ ಕಪ್ನಲ್ಲಿ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಖಾರ ಪೊಂಗಲ್ಲು ಸ್ವಲ್ಪ ತೆಳುವಾಗಿ ಸಾಫ್ಟಾಗಿರಬೇಕು, ಸಿಹಿ ಪೊಂಗಲ್ ಸ್ವಲ್ಪ ಗಟ್ಟಿಯಾಗಿ ಸಹ ಇರಬೇಕು. ಹಾಗಾಗಿ 3 ಕಪ್ ಆಗುವಷ್ಟು ನೀರು ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ 4-5 ವಿಶಲು ಕೂಗಿಸ್ಕೊಳ್ಬೇಕು. ನೋಡಿ, ಹೆಸರುಬೇಳೆ ಅಕ್ಕಿಯೆಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಖಾರ ಪೊಂಗಲ್ ಅದ ತೆಳುವಾಗಿರಬೇಕಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕುದಿತಿರೋ ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಬಿಸಿನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಯೂ ಸೆಕೆಂಡ್ಸ್ ಬಿಸಿ ಮಾಡಿದರೆ ಸಾಕು. ಇಲ್ಲಿ ಖಾರ ಪೊಂಗಲ್ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ, ತುಪ್ಪ ಬಿಸಿಯಾಗಲಿ. ತುಪ್ಪ ಬಿಸಿಯಾದ ನಂತರ 10-12 ಗೋಡಂಬಿ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೀಜ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಖಾರಕ್ಕೆ ನಾನಿಲ್ಲಿ 3-4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿರೋದು, 1 ಇಂಚು ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು, ಅದನ್ನು ಸಹ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಕಾಳುಮೆಣಸು, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಕೊನೆಗೆ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವ ಹಸಿ ತೆಂಗಿನಕಾಯಿ ಸೇರಿಸ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಬಾಡಿಸ್ಕೊಳ್ಬೇಕು. ಕಾಯಿ ತುರಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಬಾಡಿಸ್ಕೊಳ್ಬೇಕು. ನೋಡಿ, ಖಾರ ಪೊಂಗಲ್ಗೆ ಒಗ್ಗರಣೆ ರೆಡಿಯಾಗಿದೆ. ಈಗ ನಾನು ಸ್ಟವ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಬಿಸಿಯಾದ ಖಾರ ಪೊಂಗಲ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ಈ ಖಾರ ಪೊಂಗಲ್ಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಆದಷ್ಟು ಬಿಸಿ ಇರುವಾಗಲೇ ಖಾರ ಪೊಂಗಲ್ನ ತಿನ್ನಬೇಕು, ಆಗ ತುಂಬ ರುಚಿಯಾಗಿರುತ್ತೆ. ಈಗ ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಸ್ಟೇಜ್ನಲ್ಲಿ ಉಪ್ಪಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಶಾ ಕನ್ನಡ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಆಗಿ.